ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ಮಾವೂರಿ ಪೊಲಿಮೇರ ಪಾರ್ಟ್ ಟೂ. ಹಾಗೇನೆ ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಮಾವೂರಿ ಪೊಲಿಮೇರ ಪಾರ್ಟ್ ಒನ್ ನೋಡಿದ ನಂತರನೇ ಪಾರ್ಟ್ ಟೂ ಅನ್ನು ನೋಡಿದ್ರೆ ನಿಮಗೆ ಸಿನಿಮಾ ಈಸಿಯಾಗಿ ಅರ್ಥವಾಗುತ್ತೆ. ಇಲ್ಲದೆ ಹೋದ್ರೆ ಹಲವಾರು ಲಿಂಕ್ಗಳು ಮಿಸ್ ಆದಾಗೆ ಅನಿಸಬಹುದು. ಹಾಗಾಗಿ ಪೊಲಿಮೇರ ಪಾರ್ಟ್ ಒನ್ ವಿಡಿಯೋದ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ, ದಯವಿಟ್ಟು ಒಂದ್ಸಾರಿ ನೋಡ್ಕೊಳ್ಳಿ. ಅಂಡ್ ಆಗ್ಲೇ ನಿಮ್ಗೆ ಈ ಸಿನಿಮಾದಲ್ಲಿ ಏನ್ ನಡೀತಾ ಇದೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನು ಸಿನಿಮಾ ಓಪನ್ ಆಗುತ್ತಲೇ ನಾವು ಮಾವೂರಿ ಪೊಲಿಮೇರ ಪಾರ್ಟ್ ಒನ್ ನಲ್ಲಿ ನಡೆದಂತಹ ಸ್ಟೋರಿಯ ರೀಕ್ಯಾಪ್ ಅನ್ನು ನೋಡ್ತೇವೆ. ಅಂಡ್ ಆ ಸಿನಿಮಾದ ಎಂಡಿಂಗ್ ನಲ್ಲಿ ಕುಮರಯ್ಯನ ತಮ್ಮನಾದಂತ ಜಂಗ ತನ್ನ ಅಣ್ಣನ ಸಾವಿಗೆ ಕಾರಣರಾದವರನ್ನ ಇಟ್ಕೊಳ್ಬೇಕು ಅಂತ ಸೈಕಲ್ ಹಾಕೊಂಡು ಎಲ್ಲಿಗೂ ಹೊರಟು ಹೋಗ್ತಾನೆ. ಆದ್ರೆ ಅವನನ್ನ ಕುಮರಯ್ಯ ಮಾತ್ರ ಕೇರಳದಲ್ಲಿ ಕವಿತಾ ಜೊತೆ ಆರಾಮಾಗಿ ಬದುಕ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಉತ್ತರಾಖಂಡಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ನಾವು ಒಬ್ಬ ಅಘೋರಿಯನ್ನ ನೋಡ್ತೇವೆ. ಇನ್ನು ಆಗ ಅಘೋರ ಹತ್ರಕ್ಕೆ ಒಬ್ಬ ಬಾಲಕ ಬಂದು ನಮ್ಮ ಭಾರತ ದೇಶದಲ್ಲಿ ಅಡಗಿಸಿಟ್ಟಿರಬಹುದಾದಂತಹ ಹಲವಾರು ರಹಸ್ಯ ನಿಧಿಗಳ ಬಗ್ಗೆ ಕೇಳ್ತಾನೆ. ಆಗ ಅಘೋರ ನಿಧಿಯ ರಹಸ್ಯಗಳನ್ನ ಹೇಳ್ತಾನೆ. ನಮ್ಮ ಪೂರ್ವಿಕರು ತುಂಬಾ ಬುದ್ಧಿವಂತರು, ಆದ್ರೆ ವಿಚಿತ್ರ ಏನು ಅಂದ್ರೆ ನಮ್ಮ ದೇಶವನ್ನ ಪರಕೀಯರು ನೂರಾರು ವರ್ಷಗಳ ಕಾಲ ದೋಚ್ಕೊಂಡ್ರು. ಆ ಟೈಮಲ್ಲಿ ನಮ್ಮ ದೇಶದಲ್ಲಿ ಇದ್ದಂತಹ ಕೆಲವೊಂದಷ್ಟು ಜನ ಬುದ್ಧಿವಂತರು ನಮ್ಮ ದೇಶದೊಳಗಿನ ಅಮೂಲ್ಯವಾದ ಸಂಪತ್ತನ್ನ ಒಂದು ಕಡೆ ಸೇರಿಸಿ ಹಲವಾರು ದೇವಸ್ಥಾನಗಳಲ್ಲಿ ರಹಸ್ಯ ನಿಧಿಗಳಾಗಿ ಬಚ್ಚಿಟ್ರು. ಹಾಗೇನೆ ಅವುಗಳ ರಕ್ಷಣೆಗಾಗಿ ಹಲವಾರು ಬಂಧಗಳನ್ನು ಕೂಡ ತುಂಬಾ ಚಾಣಾಕ್ಷತೆಯಿಂದ ರೂಪಿಸಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗ ಕೇಳ್ತಾನೆ, ಬಂಧಗಳ ಹಾಗಾದ್ರೆ ಈ ಬಂಧಗಳಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಅಘೋರಿ ಹೇಳ್ತಾನೆ, ಈ ಬಂಧಗಳು ಅಂತ ಹೇಳೋದಕ್ಕೋದ್ರೆ ತುಂಬಾನೇ ಇದಾವೆ. ಸರ್ಪಬಂಧ, ಜಲಬಂಧ, ಗರುಡ ಬಂಧ, ಹೀಗೆ ಹಲವಾರು ಬಂಧಗಳಿವೆ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಅಲ್ಲೇ ಇದ್ದಂತ ಜಂಗ ಕೇಳ್ತಾನೆ, ಸ್ವಾಮಿ ಈ ನಾಗಬಂಧವನ್ನ ಬಿಡಿಸೋದೇಕೆ ಅಂತ. ಸೊ ಸೀನ್ ಕಟ್ ಮಾಡಿದ್ರೆ ನಾವು ಕೊಮಿರಯ್ಯನನ್ನ ನೋಡ್ತೇವೆ. ಇನ್ನು ಕೊಮಿರಯ್ಯ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ಅಲ್ಲಿಗೆ ಬಂದಂತ ಕವಿತಾ ತುಂಬಾ ಡಲ್ ಆಗಿ ಕಾಣಿಸಿದ್ದರಿಂದ, ಏನಾಯ್ತು ಕವಿತಾ ಅಷ್ಟೊಂದು ಡಲ್ ಆಗಿ ಹಾಕಿದ್ಯಾ ಅಂತ ಕೇಳ್ತಾನೆ. ನಮ್ಮ ಮನೆ ಮುಂದೆ ಒಂದು ಬೆಕ್ಕಿ ಸತ್ತೋಯ್ತು, ಇದರಿಂದ ಏನಾದ್ರೂ ನಮಗೆ ಕೇಳಾಗ್ಬೋದು ಏನೋ ಅಂತ ಭಯವಾಗ್ತಿದೆ ಅಂತಾಳೆ. ಅದಕ್ಕೆ ಕೊಮರಯ್ಯ, ಕೇವಲ ಬೆಕ್ಕೆ ಅಲ್ವಾ ಸತ್ತೋಗಿದ್ದು, ಏನು ಆಗಲ್ಲ ಬಿಡು ಕವಿತಾ, ಪ್ರತಿಯೊಂದು ವಿಷಯಕ್ಕೂ ಕೂಡ ನೀನಿಗೆ ಭಯ ಪಡ್ತಾ ಇದ್ರೆ ಹೇಗೆ ಹೇಳು, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ಆರಾಮಾಗಿ ಮನೆಗೆ ಹೋಗು, ನಾನು ಇಲ್ಲಿರುವಂತ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಸೀನ್ ಕಟ್ಟಾದ್ರೆ ಕೊಮರಯ್ಯನ ವೈಫ್ ಆದಂತಹ ಲಕ್ಷ್ಮಿನ ನೋಡ್ತೇವೆ. ಇನ್ನು ಆಕೆ ತನ್ನ ಮೈ ಮೇಲಿದ್ದಂತ ಬಂಗಾರವನ್ನ ಮತ್ತು ತನ್ನ ಹಣೆಯಲ್ಲಿದ್ದಂತ ಕುಂಕುಮವನ್ನ ಅಳಿಸಿ ನಾರ್ಮಲ್ ಆಗಿ ರೆಡಿ ಆಗ್ತಾಳೆ. ಆ ನಂತರ ತನ್ನ ಮಗನನ್ನ ಕರ್ಕೊಂಡು ಬಲ್ಜಿ ಹತ್ರಕ್ಕೆ ಹೋಗ್ತಾಳೆ. ಆ ಟೈಮಲ್ಲಿ ಬಲ್ಜಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕೊಂಡು ತುಂಬಾ ಟೆನ್ಷನ್ ಅಲ್ಲಿ ಕೂತ್ಕೊಂಡಿರ್ತಾನೆ. ಅದನ್ನ ನೋಡಿದಂತ ಲಕ್ಷ್ಮಿ, ಏನ್ ಬಲ್ಜಿ, ಈಗ ನೀನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ಯಲ್ವಾ, ಹಾಗಾಗಿ ಎಲ್ಲ ಒಳ್ಳೇದೇ ನಡೀತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಬಲ್ಜಿ, ಏನ್ ಒಳ್ಳೇದು ತಂಗಿ, ನಾನು ಕುಡಿತವನ್ನ ಬಿಡದೆ ಹೋದ್ರೆ ನನ್ನ ಹೆಂಡತಿ ರಾಮಲ ನನ್ನ ಹತ್ರಕ್ಕೆ ಬರೋದೇ ಇಲ್ಲ ಅಂತ ಹೊರಟೋಗ್ಲು. ನನ್ನಿಂದಾಗಿ ನನ್ನ ಈ ಕುಡಿತದಿಂದಾಗಿ ಅವಳಲ್ಲಿ ತುಂಬಾನೇ ಅವಮಾನ ಪಟ್ಲು, ಹಾಗಾಗಿನೇ ನಾನು ಈ ಕುಡಿತವನ್ನ ಬಿಡದಕ್ಕಂತ ಈ ಮಾಲೆಯನ್ನ ಹಾಕೊಂಡಿದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾಸ್ತಿ ಪಲ್ಲಿಗೆ ರವೀಂದ್ರ ಅನ್ನುವಂತ ಹೊಸ ಎಸ್ಐ ಬರ್ತಾನೆ. ಇನ್ನು ಆತ ಸ್ಟೇಷನ್ಗೆ ಬರುತ್ತಲೇ ಆ ಊರಿನ ರಮೇಶ್ ಬಂದು ಅವನಿಗೆ ವೆಲ್ಕಮ್ ಹೇಳ್ತಾನೆ. ಇನ್ನು ಆ ಎಸ್ಐ ರವೀಂದ್ರ ರಮೇಶ್ ನನ್ನ ನೋಡುತ್ತಲೇ, ಏ ನೀನ್ ರಮೇಶ್ ಅಲ್ವಾ, ನೀನು ನ್ಯೂಸ್ ಗಳಲ್ಲಿ ಆಗಾಗ ವೈರಲ್ ಆಗ್ತಾನೆ ಇರ್ತೀಯ ಅಲ್ವಾ, ಸರಿ ಹೇಳು ಏನ್ ಬಂದಿದ್ದು ಅಂತಾನೆ. ಅದಕ್ಕೆ ರಮೇಶ್, ಏನಿದೆ ಸರ್, ನೀವು ನಮ್ಮೂರಿಗೆ ಹೊಸದಾಗಿ ಎಸ್ಐ ಆಗಿ ಬಂದಿದ್ದೀರಿ, ನಿಮ್ಗೇನೇ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ, ಆದ್ರೆ ನೀವು ನಮ್ಮ ಪರವಾಗಿ ಒಂದ್ ಸ್ವಲ್ಪ ಸಪೋರ್ಟ್ ಆಗಿರಿ ಸಾಕು ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್, ಡೋಂಟ್ ವರಿ ರಮೇಶ್ ಅವರೇ, ನಾನು ಇರೋವರೆಗೂ ನಿಮ್ಗೇನು ಕೂಡ ಪ್ರಾಬ್ಲಮ್ ಆಗಲ್ಲ, ಈಗ ಆರಾಮಾಗಿ ಹೋಗಿ ಬನ್ನಿ ಅಂತಾನೆ. ಆನಂತರ ಇನ್ಸ್ಪೆಕ್ಟರ್ ರವೀಂದ್ರ ಹೆಡ್ ಕಾನ್ಸ್ಟೇಬಲ್ ನನ್ನ ಈ ಜಂಗಯ್ಯ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಹೆಡ್ ಕಾನ್ಸ್ಟೇಬಲ್, ಸರ್ ಜಂಗಯ್ಯ ಕೇಸನ್ನು ವಾಪಸ್ ತಗೊಂಡಾಗಿ ನಿಂದಲು ಕೂಡ ಆತ ಕಾಣಿಸ್ತಾನೆ ಇಲ್ಲ, ಹಾಗೇನೆ ಈ ಜಂಗಯ್ಯ ಎಲ್ಲೋಗಿದ್ದಾನೆ ಅನ್ನೋದು ಅವರ ಮನೆಯವ್ರಿಗೂ ಕೂಡ ಗೊತ್ತಿಲ್ವಂತೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ರವೀಂದ್ರ, ಹೌದಾ, ಅವನ್ ಎಲ್ಲಿಗಾದ್ರೂ ಹೋಗಿ ಆರಾಮಾಗಿ ಸೆಟ್ಲ್ ಆಗಿರ್ತಾನೆ ಅಷ್ಟೇ, ಜೊತೆಗೆ ಅವನ ಫ್ಯಾಮಿಲಿಯವರು ಕೂಡ ಈ ಜಂಗಯ್ಯ ಮಿಸ್ ಆಗಿದ್ದಾನೆ ಅಂತ ಇಲ್ಲಿವರೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಅಂದ್ರೆ ಅವರು ಕೂಡ ಎಲ್ಲಿಗಾದ್ರೂ ಓಡೋಗಿ ಆರಾಮಾಗಿ ಬದುಕ್ತಿರ್ಬೋದು ಅಂತ ಹೇಳ್ತಾನೆ. ಇದರಿಂದಾಗಿ ಆ ಹೆಡ್ ಕಾನ್ಸ್ಟೇಬಲ್ಗೆ ತುಂಬಾ ಕೋಪ ಬರುತ್ತೆ. ಹೀಗಾಗಿ ಆತ ಸಿಟ್ಟಿನಿಂದಲೇ, ಸರ್ ಜಂಗಯ್ಯ ಕಾಣಿಸದೆ ಹೋದಂತ ನಾಲ್ಕು ದಿನಗಳ ನಂತರ ಅವನ ಅತ್ತಿಗೆ ಆದಂತ ಲಕ್ಷ್ಮಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ಬೇಕು ಅನ್ಕೊಂಡ್ಳು. ಆದ್ರೆ ನಾನೇ ಆಕೆಯನ್ನ ಸ್ಟೇಷನ್ ಒಳಕ್ಕೆ ಬಿಟ್ಕೊಳ್ಳಿಲ್ಲ, ಯಾಕಂದ್ರೆ ಇದಕ್ಕೂ ಮುಂಚೆ ಇದ್ದಂತ ಎಸ್ಐಗೆ ಮತ್ತು ಆ ಲಕ್ಷ್ಮಿ ಮತ್ತು ಅವಳ ಫ್ಯಾಮಿಲಿ ಅಂದ್ರೆ ಅಷ್ಟಕ್ಕಷ್ಟೇ, ಹಾಗಾಗಿನೇ ನಾನು ಏನು ಅಂತ ಹೇಳಿ ಆಕೆಯನ್ನ ಮನೆಗೆ ಕಳಿಸ್ಬಿಟ್ಟೆ. ಹಾಗೇನೆ ನೀವ್ ಅಂದ್ಕೊಳ್ಳುವಂತೆ ಜಂಗಯ್ಯ ಕೆಟ್ಟವನೇನು ಅಲ್ಲ, ಆತ ತುಂಬಾ ಒಳ್ಳೆಯವನು, ಎಲ್ರು ಕೂಡ ಒಳ್ಳೆಯವರಾಗಿರ್ಬೇಕಂತ ಪೊಲೀಸ್ ಜಾಬ್ಗೆ ಸೇರ್ತಾರೆ, ಆದ್ರೆ ನಂತರ ಅನಿವಾರ್ಯವಾಗಿ ಬದಲಾಗಿ ಹೋಗ್ತಾರೆ, ಆದ್ರೆ ಈ ಜಂಗಯ್ಯ ಆತರ ಅಲ್ಲ, ಆತ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಾ ಇದ್ದ ಅಂತ ಹೇಳ್ತಾನೆ. ಸರಿ ಸರ್, ಅದೆಲ್ಲ ಇರ್ಲಿ ಬಿಡಿ, ಜಂಗ ಒಳ್ಳೆಯವನು ಕೆಟ್ಟವನು, ಆದ್ರೆ ಆತ ಒಬ್ಬ ಪೊಲೀಸ್ ಅಲ್ವಾ ಸರ್, ಅವನನ್ನ ನಾವು ಹುಡ್ಕೋಣ, ಅವನು ರಿಜಿಸ್ಟರ್ ಆಗಿದ್ದಂತ ಕೇಸನ್ನೇ ವಾಪಸ್ ತಗೊಂಡಿದ್ದಾನೆ ಅಂದ್ರೆ ಅದರಿಂದ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ, ಇಲ್ಲದೆ ಹೋದ್ರೆ ಅವರ ಅಣ್ಣನನ್ನ ಭೀಕರವಾಗಿ ಕೊಂದಾಕದವರನ್ನ ಹೇಗೆ ಬಿಟ್ಬಿಡ್ತಾನೆ, ಖಂಡಿತವಾಗಿ ಇದರಲ್ಲಿ ಒಂದು ಬಿಗ್ ಮಿಸ್ಟ್ರಿ ಇದ್ದೇ ಇದೆ ಅಂತ ಹೇಳ್ತಾನೆ. ಇದರಿಂದಾಗಿ ಇನ್ಸ್ಪೆಕ್ಟರ್ ರವೀಂದ್ರ ತುಂಬಾ
ತುಂಬಾ ಆಲೋಚನೆ ಮಾಡಿ ಜಂಗ ಕೇಸನ್ನ ಫೈಲ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅನ್ಕೊಳ್ತಾನೆ. ಅದೇ ಟೈಮಲ್ಲಿ ಹೈದರಾಬಾದಿಂದ ಇಬ್ಬಿಬ್ಬರು ವ್ಯಕ್ತಿಗಳು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಒಂದನ್ನು ರಿಜಿಸ್ಟರ್ ಮಾಡ್ತಾರೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ರವೀಂದ್ರ ಹೆಡ್ ಕಾನ್ಸ್ಟೇಬಲ್ ಜೊತೆ ಜಂಗಯ್ಯನ ಬಗ್ಗೆ ವಿಚಾರಿಸಬೇಕು ಅನ್ಕೊಂಡು ಅವನ ಮನೆ ಹತ್ರಕ್ಕೆ ಹೋಗ್ತಾನೆ. ಇನ್ನು ಆತ ಮನೆಗೆ ಹೋಗುತ್ತಲೇ ಅಷ್ಟರಲ್ಲಾಗಲೇ ಅಲ್ಲಿ ಒಬ್ಬ ರೈಲ್ವೆ ಎಂಪ್ಲಾಯ್ ಇರ್ತಾನೆ. ಅವನನ್ನು ನೋಡಿದಂತ ರವೀಂದ್ರ ನೀನು ಯಾರು ಇಲ್ಲೇನ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಹೆಡ್ ಕಾನ್ಸ್ಟೇಬಲ್ ಹೇಳ್ತಾನೆ, ಸರ್ ಈತ ಮೊದಲು ನಮ್ಮೂರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಈಗ ಪಕ್ಕದೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿಯು ಕೂಡ ಹೌದು ಸರ್, ಲಕ್ಷ್ಮಿಯನ್ನ ಮೀಟ್ ಮಾಡಿ ತುಂಬಾ ದಿನಗಳಾಗಿತ್ತು, ಹಾಗಾಗಿ ಈಕೆಯನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಟೈಮಲ್ಲಿ ರವೀಂದ್ರ ಮನೆಯ ಡೋರ್ಗೆ ಕಟ್ಟಿದ್ದಂತ ನಿಂಬೆ ಹಣ್ಣುಗಳನ್ನ ನೋಡಿ ಏನಿದು ಅಂತಾನೆ. ಅದಕ್ಕೆ ಲಕ್ಷ್ಮಿ, ಸರ್ ಅದು ನಮ್ಮ ಮಾವನವರು ಕೊಟ್ಟಿದ್ದು, ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಏನು ಕೂಡ ಕೇಡಾಗಬಾರ್ದು ಅಂತ ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ರವೀಂದ್ರ ಹೌದಾ, ಹಾಗಾದ್ರೆ ಯಾರು ನಿಮ್ಮ ಮಾವ ಅಂತ ಕೇಳ್ತಾನೆ. ಅದಕ್ಕೆ ಲಕ್ಷ್ಮಿ, ಆತ ಪಕ್ಕದೂರದಲ್ಲಿರ್ತಾರೆ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಬಲ್ಜಿ ಓಡ್ತಾ ಓಡ್ತಾ ಇನ್ಸ್ಪೆಕ್ಟರ್ ಹತ್ರಕ್ಕೆ ಬಂದು ಏನಾಯ್ತು ಸರ್ ಅಂತ ಕೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್, ಏನೂ ಇಲ್ಲ, ಕಾಣೆಯಾಗಿರುವಂತಹ ನಿಮ್ಮ ಜಂಗಯ್ಯನನ್ನ ಹುಡುಕ್ತಾ ಇದ್ದೀವಿ, ಇಲ್ಲಿವರೆಗೂ ಕೂಡ ನಮಗೆ ಅನುಮಾನಾಸ್ಪದವಾಗಿ ಯಾರು ಕೂಡ ಸಿಕ್ಕಿಲ್ಲ, ಅಂಡ್ ನೀವು ಕೂಡ ನಮಗೆ ಇನ್ಫಾರ್ಮ್ ಮಾಡದೆ ಎಲ್ಲೂ ಕೂಡ ಹೋಗ್ಬೇಡಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಬಲ್ಜಿಗೆ ಕಾಲ್ ಬರ್ತಾ ಇರುತ್ತೆ. ತಕ್ಷಣ ಇನ್ಸ್ಪೆಕ್ಟರ್ ರವೀಂದ್ರ ಅವನ ಫೋನನ್ನು ತೆಗೆದುಕೊಳ್ತಾನೆ ಮತ್ತು ಆ ಫೋನಲ್ಲಿ ಏನೇನು ಸರ್ಚ್ ಮಾಡಿ ಅವನಿಗೆ ವಾಪಸ್ ಕೊಟ್ಬಿಡ್ತಾನೆ. ಅದೇ ಟೈಮಲ್ಲಿ ಹೆಡ್ ಕಾನ್ಸ್ಟೇಬಲ್ಗೆ ಒಂದು ಕಾಲ್ ಬರುತ್ತೆ, ಈ ಊರಿನ ಸರ್ಪಂಚ್ ಸತ್ತೋಗಿದ್ದಾನೆ ಅಂತ. ತಕ್ಷಣ ಇನ್ಸ್ಪೆಕ್ಟರ್ ರವೀಂದ್ರ ಮತ್ತು ಹೆಡ್ ಕಾನ್ಸ್ಟೇಬಲ್ ಸರ್ಪಂಚ್ನನ್ನು ನೋಡೋದಕ್ಕೆ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾರೆ. ಇನ್ನು ಆ ಟೈಮಲ್ಲಿ ಅಲ್ಲಿದ್ದಂತ ಜನರೆಲ್ಲರೂ ಕೂಡ ಈ ಸರ್ಪಂಚ್ ದೇವಸ್ಥಾನದ ಒಳಗೆ ಸತ್ತಿರೋದಾದ್ರೆ ಇಲ್ಲಿವರೆಗೂ ಕೂಡ ಹೇಗೆ ಬಂದ ಅಂತ ಮಾತಾಡಿಕೊಳ್ತಾ ಇರ್ತಾರೆ. ಆನಂತರ ರವೀಂದ್ರ ಸ್ಟೇಷನ್ಗೆ ಹೋಗಿ ಆ ಹೈದರಾಬಾದ್ನವರು ಕೊಟ್ಟಿರುವಂತ ಕಂಪ್ಲೇಂಟ್ ಅನ್ನ ನೋಡ್ತಾನೆ, ಅಂಡ್ ಅದನ್ನು ನೋಡಿ ತುಂಬಾ ಶಾಕ್ ಆಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಒಂದು ವಾರದ ನಂತರ ಶಬರಿಮಲೆ ದರ್ಶನಕ್ಕಂತ ಬಲ್ಜಿ ಕೇರಳಕ್ಕೆ ಹೋಗ್ತಾನೆ. ಆದ್ರೆ ಅವನು ಅಲ್ಲಿ ಕೋಮರಯ್ಯನನ್ನು ನೋಡಿ ತುಂಬಾ ಶಾಕ್ ಆಗ್ತಾನೆ. ತಕ್ಷಣ ಅವನಿಗೆ ಕೋಮರಯ್ಯ ಮಾಡಿದಂತ ಮಾಟ ಮಂತ್ರಗಳು ಅವನಿಗೆ ನೆನಪಾಗ್ತವೆ. ಹೀಗಾಗಿ ಅವನು ಭಯಪಡುತ್ತಲೇ ಕೋಮರಯ್ಯನಿಗೆ ಕಾಣಿಸದಂತೆ ಅವನನ್ನು ಫಾಲೋ ಮಾಡ್ತಾ ಇರ್ತಾನೆ. ಹೀಗೆ ಒಂದು ಸ್ವಲ್ಪ ದೂರಕ್ಕೆ ಹೋದ ನಂತರ ಕೋಮರಯ್ಯ ಸಡನ್ ಆಗಿ ಕಾಣೆಯಾಗಿ ಹೋಗ್ತಾನೆ. ಇದರಿಂದಾಗಿ ಏನು ಕೂಡ ಅರ್ಥವಾಗದಂತಹ ಬಲ್ಜಿ ಅಲ್ಲಿ ಒಂದು ಟೀ ಅಂಗಡಿ ಹತ್ರ ಕೂತ್ಕೊಂಡು ಫೋನ್ ಆನ್ ಮಾಡ್ತಾ ಇರ್ತಾನೆ. ಸೊ ಅದೇ ಟೈಮ್ಗೆ ಕೋಮರಯ್ಯ ಅಲ್ಲಿಗೆ ಬರ್ತಾನೆ, ಅವನನ್ನ ಮಾತಾಡಿಸ್ತಾ ಏನ್ ಬಲ್ಜಿ ಊರಲ್ಲೆಲ್ಲರೂ ಕೂಡ ಚೆನ್ನಾಗಿದ್ದಾರಾ ಅಂತ ಹೇಳ್ತಾನೆ. ಇನ್ನು ಬಲ್ಜಿ ಭಯಪಡ್ತಾನೆ ಕೋಮರಯ್ಯನ ಹತ್ರಕ್ಕೆ ಹೋಗಿ, ಕೋಮರಿ ನಿನ್ನೆಲ್ಲರೂ ಕೂಡ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಳ್ತಾ ಇದ್ದಾರೆ, ಆದ್ರೆ ನೀನ್ ಮಾತ್ರ ಕೇರಳ ಬಂದು ಸೆಟ್ಲ್ ಆಗಿದೀಯಾ, ಇನ್ನು ಊರಲ್ಲಿರುವಂತಹ ನಿನ್ನ ಹೆಂಡತಿಯ ಪರಿಸ್ಥಿತಿ ಏನು ಅನ್ನೋದನ್ನ ಯೋಚನೆ ಮಾಡಿದೀಯಾ, ಹಾಗೇನೆ ನಿನ್ನನ್ನು ಹುಡುಕ್ಬೇಕು ಅನ್ಕೊಂಡು ನಿನ್ ತಮ್ಮ ಜಂಗಯ್ಯ ಕೂಡ ಇಲ್ಲಿಗೆ ಹೊರಟೋಗಿದ್ದಾನೆ, ಅಂತದ್ರಲ್ಲಿ ನೀನು ಈ ಕೇರಳದಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ರಮೇಶ್ ಆ ಊರಲ್ಲಿದ್ದಂತ ಸ್ಕೂಲ್ಗೆ ಹೋಗಿ ಆರಾಮಾಗಿ ಓದ್ಕೊಳ್ತಾ ಇದ್ದಂತಹ ಕುಮರಯ್ಯನ ಮಗನನ್ನ ಹೇಳ್ಕೊಂಡು ಬಂದು ಹೊರಕ್ಕೆ ಬಿಸಾಕ್ತಾನೆ. ಆನಂತರ ಅವನು ಹೆಡ್ ಮಾಸ್ಟರ್ ಹತ್ರಕ್ಕೆ ಹೋಗಿ ಈ ಕುಮರಯ್ಯನ ಮಗನಿಗೆ ಮಾಟ ಮಂತ್ರಗಳೇನಾದ್ರೂ ಹೇಳ್ಕೊಡ್ತಾ ಇದ್ದೀರಾ, ಇವನು ಕೂಡ ದೊಡ್ಡವನಾದ ನಂತರ ಅವರಪ್ಪನ ತರ ದೊಡ್ಡ ಮಂತ್ರವಾದಿ ಆಗೋ ತರ ಕಾಣಿಸ್ತಾ ಇದ್ದಾನೆ, ಹಾಗಾಗಿ ತಕ್ಷಣ ಇವನಿಗೆ ಟಿಸಿಯನ್ನು ಕೊಟ್ಬಿಡಿ, ಇಲ್ಲದೆ ಹೋದ್ರೆ ಈ ಊರಲ್ಲಿ ಸ್ಕೂಲ್ ಅನ್ನೋದೇ ಇರೋದಿಲ್ಲ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಆ ಚಿಕ್ಕ ಹುಡುಗ ಮನೆಗೆ ಹೋದ ನಂತರ ತನ್ನ ತಾಯಿ ಹತ್ರ ವಿಷಯವನ್ನೆಲ್ಲ ಹೇಳ್ಕೊಳ್ತಾನೆ. ಇದರಿಂದಾಗಿ ತುಂಬಾ ನೊಂದ್ಕೊಂಡಂತ ಲಕ್ಷ್ಮಿ ಆಲೋಚನೆ ಮಾಡಿ ಪಕ್ಕದೂರ್ನಲ್ಲಿ ಇರುವಂತಹ ತನ್ನ ಮಾವನ ಮನೆಗೆ ಹೊರಡ್ತಾಳೆ. ಮತ್ತೊಂದ್ ಕಡೆ ನಾವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ದೇವ್ ಅನ್ನುವಂತ ವ್ಯಕ್ತಿಯನ್ನು ನೋಡ್ತೇವೆ. ಇನ್ನು ದೇವ್ ಹತ್ರಕ್ಕೆ ಪ್ರಕಾಶ್ ಅನ್ನುವಂತ ವ್ಯಕ್ತಿ ಬಂದು ತಾನು ಜಾಸ್ತಿಪಲ್ಲಿ ಟೆಂಪಲ್ ಬಗ್ಗೆ ಕಲೆಕ್ಟ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಅವನಿಗೆ ಕೊಡ್ತಾನೆ. ಸಾರಿ, ಟೆಂಪಲ್ ನಲ್ಲಿ ತುಂಬಾ ರಹಸ್ಯಗಳಿವೆ ಅಂತ ಹೇಳ್ತಾನೆ. ಅದಕ್ಕೆ ದೇವ್, ಸರಿ ಹಾಗಾದ್ರೆ ಈ ವಿಷಯವನ್ನ ನೀನು ಯಾರ ಹತ್ರ ಕೂಡ ಡಿಸ್ಕಸ್ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವನ ಅಸಿಸ್ಟೆಂಟ್ ಪ್ರಕಾಶ್, ಸರ್ ನಾವು ಗೌರ್ಮೆಂಟ್ ಗೆ ರಿಪೋರ್ಟ್ ಮಾಡ್ಬೇಕಾಗುತ್ತಲ್ವಾ ಅಂತ ಕೇಳಿದಾಗ ಅದಕ್ಕೆ ದೇವ್, ಅದೆಲ್ಲ ಕೂಡ ಈಗೇನ್ ಬೇಕಾಗಿಲ್ಲ, ನೀನು ಹ್ಯಾಪಿಯಾಗಿ ದುಬೈಗೆ ಹೋಗಿ ಒಂದ್ ಸ್ವಲ್ಪ ದಿನ ಅಲ್ಲಿದ್ದು ಆರಾಮಾಗಬ ಅಂತ ಹೇಳ್ತಾನೆ. ಆನಂತರದೇ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ದುಬೈಗೆ ಬರುವಂತ ಪ್ರಕಾಶ್ ನನ್ನ ಅಲ್ಲೇ ಮುಗಿಸ್ಬಿಡಿ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಇನ್ಸ್ಪೆಕ್ಟರ್ ರವೀಂದ್ರ ಹೈದರಾಬಾದ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಂತ ವ್ಯಕ್ತಿಗಳನ್ನ ಮೀಟ್ ಮಾಡ್ತಾನೆ. ಆ ಟೈಮಲ್ಲಿ ಅವರು ನಮ್ಮ ಮಗಳು ಕಾಣೆಯಾಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ತಕ್ಷಣ ರವೀಂದ್ರ ಅವರ ಮಗಳ ರೂಮ್ಗೆ ಹೋಗಿ ಏನಾದ್ರೂ ಎವಿಡೆನ್ಸ್ ಸಿಗ್ಬೋದು ಅಂತ ಹುಡುಕ್ತಾ ಇರ್ತಾನೆ. ಈ ಕಾಣೆಯಾಗಿರುವಂತ ಸಿಮ್ರನ್ ಬೇರೆ ಯಾರೋ ಅಲ್ಲ, ಆಕೆ ಆ ಸತ್ತೋದಂತ ಸರ್ಪಂಚ್ನ ಮಗಳು ಅನ್ನೋದು ಗೊತ್ತಾಗುತ್ತೆ. ಅಸಲಿ ಸಿಮ್ರನ್ ಆ ಸರ್ಪಂಚ್ನ ಮಗಳಾಗಿ ಯಾಕೆ ಆಕ್ಟ್ ಮಾಡಲು ಅನ್ನೋದನ್ನ ತಲೆ ಕೆಡಿಸ್ಕೊಳ್ತಾ ಇರ್ತಾನೆ. ನಂತರ ಅವನು ತನ್ನ ಸ್ಟೇಷನ್ಗೆ ವಾಪಸ್ ಬರ್ತಾನೆ. ಅಲ್ಲಿದ್ದಂತ ಹೆಡ್ ಕಾನ್ಸ್ಟೇಬಲ್ ಹತ್ರ ಮಾತಾಡ್ತಾ ಈ ಊರಲ್ಲಿ ನಮಗೆ ಯಾರಿಗೂ ಗೊತ್ತಾಗದಂತೆ ಏನೇನು ರಹಸ್ಯಗಳು ಜರುಗ್ತಾ ಇದ್ದಾವೆ ಅನ್ನೋದನ್ನ ಹೇಳ್ತಾನೆ. ಮತ್ತೊಂದ್ ಕಡೆ ಕೊಮೆರಯ್ಯ ದಟ್ಟವಾಗಿರುವಂತ ಕಾಟೊಳಕ್ಕೆ ಹೋಗಿ ಅಲ್ಲಿದ್ದಂತ ಅಗೋರನ್ನ ಮೀಟ್ ಮಾಡಿ ಒಬ್ಬ ಸ್ವಾಮೀಜಿ ಅಡ್ರೆಸ್ ಅನ್ನ ತಿಳ್ಕೊಳ್ತಾನೆ. ನಂತರ ಅವರು ಅದೇ ಕಾಡಲ್ಲಿ ನಡೀತಾ ಫೈನಲಿ ಒಬ್ಬ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾರೆ. ಆಗ ಅಲ್ಲಿದ್ದಂತ ಸ್ವಾಮೀಜಿ ಕೊಮರಯ್ಯನನ್ನ ನೋಡಿ ನೀನು ನನ್ನ ಹತ್ರಕ್ಕೆ ತುಂಬಾ ಲೇಟ್ ಆಗಿ ಬಂದೆ ಅಂತ ಹೇಳ್ತಾರೆ. ಮತ್ತು ಅವನನ್ನ ಬೆತ್ತಲೆಯಾಗಿ ಮಾಡಿ ಒಂದು ಪ್ಲೇಸ್ ಅಲ್ಲಿ ಕೂರಿಸಿ ಅವನಿಗೆ ಸ್ನಾನವನ್ನು ಮಾಡಿ
ಆಡಿಸಿ ಯಾವ್ಯಾವುದೋ ಕ್ಷುದ್ರ ಮಂತ್ರಗಳನ್ನ ಹೇಳ್ತಾ ಕುಮರಯ್ಯನಿಗೆ ಕ್ಷುದ್ರ ವಿದ್ಯೆಯನ್ನ ಹೇಳ್ಕೊಡ್ತಾ ಇರ್ತಾನೆ. ಹಾಗೆನೇ ಕುಮರಯ್ಯನ ಕೈಗೆ ಎರಡು ಕಡ್ಡಿಗಳನ್ನ ಕೊಟ್ಟು ಅವನ ಕಿವಿಯಲ್ಲಿ ಏನೇನು ಹೇಳ್ತಾ ಇರ್ತಾನೆ. ಆ ಟೈಮಲ್ಲಿ ಕುಮರಯ್ಯ ತನಗೆ ಗೊತ್ತಾಗದಂತೆ ಆ ಎರಡು ಕಡ್ಡಿಗಳನ್ನ ಇಟ್ಕೊಂಡು ಏನೇನೋ ಗೀಸ್ತಾ ಇರ್ತಾನೆ. ಇನ್ನು ಇದೆಲ್ಲವನ್ನೂ ಕೂಡ ದೂರದಲ್ಲಿ ನಿಂತು ನೋಡ್ತಾ ಇದ್ದಂತಹ ಬಲ್ಜಿ ಒಳಗೊಳಗೆ ನಡುಗಿ ಹೋಗ್ತಾ ಇರ್ತಾನೆ. ಇನ್ನು ತಕ್ಷಣ ಅವನು ಮೊಬೈಲ್ ಅನ್ನು ತೆಗೆದುಕೊಂಡು ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಂಡ್ ಈ ಸಾರಿ ಮೊಬೈಲ್ ಆನ್ ಆಗುತ್ತೆ. ನೆಕ್ಸ್ಟ್ ಡೇ ಬಲ್ಜಿ ಕುಮರಯ್ಯನ ಹತ್ರಕ್ಕೆ ಹೋಗಿ, ಏ ಕೊಮಿರಿ, ಅಸಲು ನೀನೇನ್ ಮಾಡ್ತಾ ಇದೀಯಾ? ಊರಲ್ಲೇ ನೀನು ಏನೇನೋ ಮಾಟ ಮಂತ್ರಗಳನ್ನ ಮಾಡಿ ಇಲ್ಗೋಡ್ ಬಂದೆ, ಆದ್ರೆ ಇಲ್ಲೂ ಕೂಡ ನೀನು ಅದನ್ನೇ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಕುಮರಯ್ಯ ನಿಜವನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೇ ಟೈಮಲ್ಲಿ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಬೋನಾಲ ಹಬ್ಬಕ್ಕೆ ಒಂದು ತಿಂಗಳು ಬಾಕಿ ಇರುವಂತ ಸಂದರ್ಭದಲ್ಲಿ ನಮ್ಮ ಈ ಕುಮರಯ್ಯನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನಿಗೆ ಒಂದು ದೊಡ್ಡದಾದ ಟೆಂಪಲ್ ಕಾಣಿಸುತ್ತೆ ಮತ್ತು ಅದರೊಳಗೆ ಬಂಗಾರ ವಜ್ರ ವೈಡೂರ್ಯಗಳಿರುವಂತಹ ನಿಧಿಯೊಂದು ಕಾಣಿಸುತ್ತೆ. ಇದರಿಂದಾಗಿ ತಕ್ಷಣ ಶಾಕ್ ಆಗಿ ಕನಸಿನಿಂದ ಹೊರಕ್ಕೆ ಬಂದಂತಹ ಕುಮರಿಯ ಆಟೋದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಿಂತ್ಕೊಳ್ತಾನೆ. ಸ್ವಾಮಿ, ದಿನವೂ ಕೂಡ ನೀವು ನನ್ನ ಕನಸಿನಲ್ಲಿ ಬರ್ತಾ ಇದ್ದೀರಿ, ಅದರಿಂದ ನನಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ, ಆದ್ರೆ ನೀವೇ ಎಲ್ಲವನ್ನ ನೋಡ್ಕೊಳ್ಬೇಕು ಅಂತ ಕೈ ಮುಗಿತಾ ಇರ್ತಾನೆ. ಸರಿಯಾಗಿ ಅದೇ ಟೈಮಲ್ಲಿ ಆ ದೇವಸ್ಥಾನದಲ್ಲಿ ಒಂದು ಮಿಂಚು ಕಾಣಿಸ್ಕೊಳ್ಳುತ್ತೆ ಮತ್ತು ಹೊರಗಡೆ ಇರುವಂತಹ ಕಬ್ಬಿಣದ ವಸ್ತುಗಳೆಲ್ಲವನ್ನೂ ಕೂಡ ಅದು ತನ್ನೊಳಕ್ಕೆ ಸೆಳಿತಾ ಇರುತ್ತೆ. ಅದನ್ನು ನೋಡಿದಂತ ಕುಮರಯ್ಯ ತುಂಬಾ ಶಾಕ್ ಆಗಿ ತಕ್ಷಣವನ್ನು ತನ್ನ ದೊಡ್ಡಪ್ಪನ ಹತ್ರಕ್ಕೆ ಹೋಗಿ ನಡೆದ ಸ್ಟೋರಿ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಹೇಳ್ತಾ, ನಿಜವಾಗ್ಲೂ ಆ ದೇವಸ್ಥಾನದಲ್ಲಿ ಏನೋ ಇದೆ, ನಾನಲ್ಲಿಗೆ ಹೋದಾಗಿನಿಂದಲೂ ಕೂಡ ನನ್ನ ಸುತ್ತಮುತ್ತ ನನಗೆ ಗೊತ್ತಾಗದಂತೆ ಏನೇನು ನಡೀತಾ ಇದೆ, ಆದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ಅವರ ದೊಡ್ಡಪ್ಪ, ಕುಮರಿ, ನೀನೇನು ಭಯಪಡೋದಕ್ಕೆ ಹೋಗ್ಬೇಡ, ನಿನಗೆ ಬಿದ್ದಿರುವಂತ ಕನಸು ಕೇವಲ ಕನಸು ಮಾತ್ರನೇ, ನೀನು ಡೈಲಿ ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಿದೆಯಲ್ವಾ, ಹಾಗಾಗಿನೆ ಆ ದೇವರು ಬೇರೆ ಬೇರೆ ರೂಪದಲ್ಲಿ ನಿನಗೆ ಕನಸಿಗೆ ಬರ್ತಾ ಇದ್ದಾನೆ. ಇನ್ನು ಆ ದೇವಸ್ಥಾನಕ್ಕೆ ಒಂದು ದೊಡ್ಡ ಶಾಪ ಇದೆ, ಹಾಗಾಗಿ ನೀನು ಮತ್ತೆ ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ನಿನ್ನ ಪ್ರಾಣಕ್ಕೆ ಆಪತ್ತು ತಂದ್ಕೊಳ್ಬೇಡ ಅಂತ ಹೇಳಿ ಅವನನ್ನ ಮನೆಗೆ ಕಳಿಸಿಕೊಡ್ತಾನೆ. ಕುಮರಯ್ಯ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಪಾವ, ಆ ದೇವಸ್ಥಾನಕ್ಕೆ ಯಾವುದು ಶಾಪ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತು, ಆದ್ರೂ ಕೂಡ ನೀನ್ ಯಾಕೆ ಆ ದೇವಸ್ಥಾನಕ್ಕೆ ಹೋಗ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಕುಮರಯ್ಯ, ದೇವಸ್ಥಾನಕ್ಕೆ ಯಾವ್ದಾದ್ರು ಶಾಪ ಇರುತ್ತಾ, ಯಾರೋ ಏನೋ ಹೇಳಿದ್ರು ಅಂತ ಎಲ್ರು ಕೂಡ ಅದನ್ನೇ ಮಾಡ್ತಾ ಇದ್ರೆ ನೀನ್ ಸುಮ್ಮನೆ ಈ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಿ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀನು ಮತ್ತೊಂದ್ಸಾರಿ ಆ ದೇವಸ್ಥಾನದ ಕಡೆ ಹೋಗ್ಬಾರ್ದು ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಕುಮರಯ್ಯ, ಸರಿ ಬಿಡು, ಇನ್ಮೇಲಿಂದ ಆ ದೇವಸ್ಥಾನದ ಕಡೆನೆ ಹೋಗೋದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವರ ದೊಡ್ಡಪ್ಪ ಕುಮರಯ್ಯನಿಗೆ ಕಾಲ್ ಮಾಡಿ ತಕ್ಷಣ ನನ್ನ ಹತ್ರಕ್ಕೆ ಬಾ ಅಂತ ಹೇಳ್ತಾನೆ. ಇದರಿಂದಾಗಿ ಕುಮರಯ್ಯ ತನ್ನ ಆಟವನ್ನು ಹತ್ಕೊಂಡು ತನ್ನ ದೊಡ್ಡಪ್ಪನ ಹತ್ರಕ್ಕೆ ಹೋಗ್ತಾನೆ ಮತ್ತು ಏನ್ ವಿಷಯ ದೊಡ್ಡಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಕುಮಿರಿಯ ದೊಡ್ಡಪ್ಪ ಹೇಳ್ತಾನೆ, ಕುಮಿರಿ, ನೀನ್ ನನ್ನ ಹತ್ರಕ್ಕೆ ಬಂದು ಆ ದೇವಸ್ಥಾನದ ಬಗ್ಗೆ ಹೇಳ್ತಲ್ವಾ, ಆ ಟೈಮಲ್ಲಿ ನನಗೆ ನಿಮ್ಮಪ್ಪನ ನೆನಪಾಯ್ತು, ನಾವೀ ಪೂಜೆ ಪುನಸ್ಕಾರಗಳನ್ನ ಮಾಡೋದು ಆ ದೇವ್ರಿಗೋಸ್ಕರನೇ, ಹಾಗೇನೆ ನಾವೆಲ್ಲರೂ ಪ್ರಾಣ ಬಿಡೋದು ಕೂಡ ಆ ದೇವ್ರಿಗೋಸ್ಕರನೇ ಅಂತ ಹೇಳ್ತಾನೆ. ಅದನ್ನ ಕೇಳುತ್ತಲೇ ಕುಮರಯ್ಯ ಶಾಕ್ ಆಗಿ, ದೊಡ್ಡಪ್ಪ, ಅಸಲ್ ನೀವೇನ್ ಮಾತಾಡ್ತಾ ಇದ್ರಿ, ನೀವ್ ಹೇಳ್ತಾ ಇರೋದು ನನ್ಗೊಂಚೂರು ಕೂಡ ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಅವರ ದೊಡ್ಡಪ್ಪ ಭಗವಾನ್ ಶ್ರೀಕೃಷ್ಣನ ಕಾಲದ ಸ್ಟೋರಿಯೊಂದನ್ನ ಹೇಳ್ತಾರೆ. ನಮ್ಮ ಪುರಾಣಗಳ ಪ್ರಕಾರ ವಿರಾಟ ಪರ್ವದ ಸಂದರ್ಭದಲ್ಲಿ ಒಂದಿನ ಭಗವಾನ್ ಶ್ರೀಕೃಷ್ಣನು ಅಜ್ಞಾತವಾಸದಲ್ಲಿರುವಂತ ಪಾಂಡವರನ್ನ ನೋಡೋದಕ್ಕಂತ ನಮ್ಮೂರಿಗೆ ಬಂದಿದ್ದ ಮತ್ತು ಆತ ಇಲ್ಲೇ ನಿದ್ದೆ ಮಾಡಿದ್ದ ಅಂತ ನಮ್ಮ ಪುರಾಣಗಳಲ್ಲಿ ಬರೆದಿದೆ. ನಿಜವಾಗ್ಲೂ ಭಗವಾನ್ ಶ್ರೀಕೃಷ್ಣ ಈ ಊರಿಗೆ ಬಂದಿದ್ದ ಅನ್ನೋದನ್ನ ಕೇರಳದ ರಾಜನಾದಂತಹ ಮಾರ್ತಾಂಡವರ್ಮ ನಂಬಿದ್ದ. ಹಾಗಾಗಿನೇ ಆತ ತನಗೆ ತುಂಬಾ ಇಷ್ಟವಾದಂತಹ ಒಬ್ಬ ವೈಷ್ಣವ ದೇವರನ್ನ ಈ ಊರಲ್ಲೇ ಪ್ರತಿಷ್ಠಾಪಿಸಬೇಕು ಅನ್ಕೊಂಡ. ಇನ್ನು ಈ ದೇವಸ್ಥಾನವನ್ನ ಕಟ್ಟಿಸಬೇಕಾದ್ರೆ ಆ ಮಾರ್ತಾಂಡವರ್ಮ ಈ ದೇವಸ್ಥಾನದ ಕೆಳಗೆ ಸಾಕಷ್ಟು ನಿಧಿಯನ್ನು ಅಡಗಿಸಿಟ್ಟಿದ್ದಾನೆ ಅಂತ ಆ ಕಾಲದಿಂದ ಈ ಕಾಲದವರೆಗೂ ಮಾತಾಡ್ಕೊಳ್ತಾನೆ ಇದ್ದಾರೆ. ಆದ್ರೆ ಅವೆಲ್ಲವೂ ಕೂಡ ಕೇವಲ ಊಹೆಗಳಲ್ಲ, ನಿಜವಾದ ಸತ್ಯ ಅನ್ನೋದು ಕೇವಲ ನಮ್ಮ ಫ್ಯಾಮಿಲಿಗೆ ಮಾತ್ರ ಗೊತ್ತು. ಹಾಗೇನೆ ಆ ದೇವಸ್ಥಾನಕ್ಕೆ ಕ್ಷುದ್ರ ಪೂಜೆಗಳನ್ನ ಮಾಡಿ ನಾಗಬಂಧವನ್ನ ಹಾಕಿದ್ದಾರೆ. ಇನ್ನು ಆ ನಾಗಬಂಧನವನ್ನ ಬಿಡಿಸ್ಬೇಕು ಅಂತ ಹೋಗಿ ನಮ್ಮಪ್ಪ ನಿಮ್ಮಪ್ಪ ಇಬ್ರು ಕೂಡ ಸತ್ತು ಹೋದ್ರು. ಇನ್ನು ನಿಮ್ಮಪ್ಪ ಸತ್ತೋಗ್ಬೇಕಾದ್ರೆ ನಿನ್ನ ಆ ದೇವಸ್ಥಾನದ ಕಡೆ ಸುಳಿಯದಂತೆ ದೂರದಲ್ಲಿಟ್ಟು ಬೆಳೆಸು ಅಂತ ನನಗೆ ಹೇಳಿದ್ರು. ಹಾಗಾಗಿನೇ ನಾನು ನಿನ್ನನ್ನ ನನ್ನ ಹತ್ರನೇ ಇಟ್ಕೊಂಡು ಓದಿಸ್ದೆ, ಆದ್ರೆ ನೀನು ಹೈಸ್ಕೂಲ್ನಲ್ಲೇ ಲವ್ ಮಾಡಿ ಆ ಹುಡುಗಿಯ ಸಹವಾಸಕ್ಕೆ ಬಿದ್ದು ಓದೋದನ್ನ ಹಾಳು ಮಾಡ್ಕೊಂಡೆ. ಸೊ ಹಾಗಾಗಿನೇ ನಾನು ನೀನೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅಂತ ಮಂತ್ರತಂತ್ರ ವಿದ್ಯೆಗಳನ್ನ ಕಲಿಸ್ದೆ. ಆದ್ರೆ ಇಷ್ಟು ವರ್ಷಗಳಾದ ನಂತರ ಆ ದೇವಸ್ಥಾನ ನಿನ್ನ ಕನಸಿಗೆ ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನೀನು ಆ ದೇವಸ್ಥಾನಕ್ಕಂತಲೇ ಹುಟ್ಟಿದೀಯ. ಹಾಗಾಗಿ ಆ ದೇವಸ್ಥಾನದಲ್ಲಿರುವಂತ ನಿಧಿಯನ್ನ ತೆಗೆಯುವುದು ಕೇವಲ ನಿನ್ನೊಬ್ಬರಿಂದ ಮಾತ್ರ ಆಗುತ್ತೆ. ಜೊತೆಗೆ ಆ ದೇವಸ್ಥಾನಕ್ಕೆ ಹಾಕಿರುವಂತ ನಾಗಬಂಧಗಳನ್ನ ಕಳಿಸಬೇಕು ಅಂದ್ರೆ ನೀನು ಇಲ್ಲಿರುವಂತ ಸಂಸಾರ ಬಂಧಗಳನ್ನ ತ್ಯಜಿಸಬೇಕು. ಹಾಗೇನೆ ನೀನು ಪ್ರಾಣಕ್ಕೆ ಪ್ರಾಣ ಅಂತ ಪ್ರೀತಿಸುವಂತಹ ಯಾರನ್ನಾದ್ರೂ ಬಲಿ ಕೊಡ್ಲೇಬೇಕು. ಹೆಂಡದು ನಾನಾದ್ರೂ ಕೂಡ ಸರಿ, ಇನ್ನು ನೀನು ಆ ಬಲಿಯನ್ನ ಕೊಡೋದು ಈ ಊರಲ್ಲ, ಬದಲಿಗೆ ಕೇರಳದಲ್ಲಿರುವಂತ ಒಂದು ದಟ್ಟವಾದ ಕಾಡಿನಲ್ಲಿ. ಯಾಕಂದ್ರೆ ಈ ದೇವಸ್ಥಾನವನ್ನ ಕಟ್ಟೋದಕ್ಕೂ ಮುಂಚೆ ಮೊದಲ ಪೂಜೆಯನ್ನ ಆ ಕಾಡಲ್ಲಿರುವಂತ ಒಂದು ಪ್ಲೇಸ್ ಅಲ್ಲಿ ಮಾಡಿದ್ರು ಅನ್ನೋದನ್ನ ಹೇಳ್ತಾನೆ. ಇನ್ನು ಇದೆಲ್ಲವನ್ನೂ ಕೂಡ ಕುಮರಯ್ಯನಿಂದ ಕೇಳ್ತಾ ಇದ್ದಂತಹ ಬಲ್ಜಿ ಫುಲ್ ಶಾಕ್ ಆಗ್ತಾನೆ.
ಅಸಲು ನೀನೇನ್ ಹೇಳ್ತಾ ಇದ್ದೀಯ ಕೋಮರಿ? ಒಬ್ಬ ಮನುಷ್ಯರ ಪ್ರಾಣವನ್ನ ತೆಗೆಯುವಷ್ಟು ನಿಧಿ ಆ ದೇವಸ್ಥಾನದಲ್ಲಿ ಇದೆಯಾ ಅಂತ ಕೇಳ್ತಾನೆ. ಸರಿ, ಹೋದ್ರೆ ಹೋಗ್ಲಿ, ಆ ದೇವಸ್ಥಾನದಲ್ಲಿ ನಿಧಿ ಇದೆ ಅನ್ನುವಂತ ವಿಷಯ ನಿನಗೆ ಮತ್ತು ನಿಮ್ಮ ದೊಡ್ಡಪ್ಪನ ಬಿಟ್ಟು ಬೇರೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಲಕ್ಷ್ಮಿಯನ್ನ ನೋಡ್ತೇವೆ. ಲಕ್ಷ್ಮಿ ತನ್ನ ಮಗನನ್ನ ಕರೆದುಕೊಂಡು ಅವಳ ಮಾವನ ಹತ್ರಕ್ಕೆ ಹೋಗ್ತಾಳೆ ಮತ್ತು ತನ್ನ ಮಾವನ ಜೊತೆ ಮಾತಾಡ್ತಾ, ನನ್ನ ಗಂಡ ಕೊಮರಯ್ಯ ಮನೆಯಿಂದ ಹೊರಡೋದಕ್ಕೂ ಮುಂಚೆ ನಿನ್ನ ಹತ್ರಕ್ಕೆ ಬಂದಿದ್ರಲ್ಲೋ ಮಾವ, ಆದ್ರೆ ನೀವ್ಯಾಕೆ ಅದನ್ನ ನನ್ಗೆ ಹೇಳಿಲ್ಲ ಅಂತಾಳೆ. ಅದಕ್ಕೆ ಅವ್ರ ಮಾವ, ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅವನು ಕವಿತಾಳನ್ನ ಮರ್ತೋಗಿರ್ಲಿಲ್ಲ ಅಂತ ಹೇಳಿ ಕವಿತಾ ಮತ್ತು ಕೊಮರಯ್ಯ ಮತ್ತೆ ಮೀಟ್ ಆದಂತ ಸಂದರ್ಭವನ್ನ ಅವಳಿಗೆ ಹೇಳ್ತಾನೆ. ನಮ್ಮ ಕೊಮಿರಿ ಆ ದೇವಸ್ಥಾನಕ್ಕೆ ನರಬಲಿಯಾಗಿ ಯಾರನ್ನ ಕೊಡಬೇಕು ಅಂತ ತುಂಬಾ ಆಲೋಚನೆ ಮಾಡ್ತಾ ಇದ್ದ. ನೀನು ಮತ್ತು ನಿನ್ನ ಮಗ ಅಂದ್ರೆ ಅವನಿಗೆ ಪಂಚಪ್ರಾಣ, ಹಾಗಾಗಿ ಅವನು ನಿಮ್ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಅದೇ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ದಂತ ಕವಿತಾ ಊರೊಳಕ್ಕೆ ಬಂದು ಆ ಟೈಮಲ್ಲಿ ಎಲ್ಲೋ ಅವಳನ್ನ ನೋಡಿದಂತ ಕೊಮಿರಿ ಏನೇನೋ ಯೋಚನೆ ಮಾಡ್ತಾ ಹೋದ. ಆಗ ಅವನಿಗೆ ನಿನಗಿಂತ ಕವಿತಾ ಅಂದ್ರೇನೆ ತುಂಬಾ ಇಷ್ಟ ಅನ್ನೋದು ಅರ್ಥವಾಗಿತ್ತು. ತಕ್ಷಣ ಅವನು ಕವಿತಾಳನ್ನ ಮೀಟ್ ಮಾಡೋದಕ್ಕಂತ ದೇವಸ್ಥಾನಕ್ಕೆ ಹೋದ. ನಂತರ ಅವರಿಬ್ರು ಮೀಟ್ ಆಗಿ ಆರಾಮಾಗಿ ಮಾತಾಡ್ಕೊಂಡ್ರು. ಆ ಟೈಮಲ್ಲಿ ಕೊಮಿರಿ, ನಾನಂದ್ರೆ ನಿನಗೆ ಇಷ್ಟನ ಇಲ್ವಾ ಅಂತ ಕವಿತಾಳನ್ನ ಕೇಳ್ದ. ಆಗ ಕವಿತಾ, ಚಿಕ್ಕ ವಯಸ್ಸಲ್ಲಿ ನಾವಿಬ್ರು ಜೊತೆಯಲ್ಲಿದ್ದಾಗ ನೀನಂದ್ರೆ ನನಗೆ ತುಂಬಾ ಇಷ್ಟವಿತ್ತು, ಆದ್ರೆ ಈಗ ನನಗೆ ಮದುವೆ ಆಗಿದೆ, ನನ್ನ ಗಂಡ ಕೂಡ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಆನಂತರ ಕೊಮಿರಿ ಬಲಿಪೂಜೆಯನ್ನ ಮಾಡೋದಕ್ಕಿಂತಲೂ ಮುಂಚೆ ವಾಸ್ತು ಪೂಜೆಯನ್ನ ಮಾಡೋದಕ್ಕಂತ ಆ ದೇವಸ್ಥಾನದ ಒಳಕ್ಕೆ ಹೋದ. ಅದೇ ಟೈಮಲ್ಲಿ ಕೊಮರಯ್ಯನಿಗೆ ಸರ್ಪಂಚ್ ಮತ್ತು ಅವನ ಮಗಳು ಕಾಣಿಸಿದ್ರು. ಇನ್ನು ಈ ದೇವಾಲಯದಲ್ಲಿ ನಿಧಿ ಇದೆ ಅನ್ನುವಂತ ವಿಷಯ ಅವರಿಬ್ಬರಿಗೂ ಕೂಡ ಗೊತ್ತಾಗಿದೆ ಅನ್ನುವಂತ ವಿಷಯ ಇವನಿಗೂ ಕೂಡ ಗೊತ್ತಾಯ್ತು. ಅದೇ ಟೈಮಲ್ಲಿ ಅವನಿಗೆ ಕವಿತಾಳನ್ನ ಈ ಊರಿನ ಜನರಿಗೆ ಗೊತ್ತಾಗದಂತೆ ಹೇಗೆ ಕರ್ಕೊಂಡೋಗ್ಬೇಕು ಅನ್ನುವ ಬಗ್ಗೆ ಒಂದು ಆಲೋಚನೆ ಬಂತು. ತಕ್ಷಣ ಕೊಮರಯ್ಯ ಮಾಟ ಮಂತ್ರಗಳನ್ನ ಮಾಡಿ ರೇಣುಕಾ ಅವತಾರವನ್ನ ಕವಿತಾ ಮತ್ತು ಸರ್ಪಂಚ್ ಮಗಳ ಮೇಲೆ ಪ್ರಯೋಗ ಮಾಡ್ದ. ಆನಂತರ ಬೊಂಬೆಯನ್ನ ಒಂದು ಸಣ್ಣದಾಗಿ ಎಳ್ಳ ತೋಡಿ ಅದನ್ನ ಅದರೊಳಗಿಟ್ಟು ಮುಚ್ಚಿ ಹಾಕ್ದ. ಹೀಗಾಗಿನೇ ಒಂದಿನ ಸರ್ಪಂಚ್ ನಮ್ಮಗಳು ಕೊಮರಯ್ಯನ ಆಟೋವನ್ನ ಹತ್ಕೊಂಡ್ಳು. ಅಂಡ್ ಅದೇ ಸಂದರ್ಭದಲ್ಲಿ ಕವಿತಾಗೆ ಹೆರಿಗೆ ನೋವು ಶುರುವಾಗಿದ್ದರಿಂದ ಅವಳ ಗಂಡ ಆಕೆಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋದ. ಆ ಸಂದರ್ಭದಲ್ಲಿ ಡಾಕ್ಟರ್ ಹತ್ರಕ್ಕೆ ಬಂದಂತಹ ಕೊಮರಯ್ಯ ಆ ಡಾಕ್ಟರ್ಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಕವಿತಾಗೆ ಅಬಾರ್ಷನ್ ಮಾಡಿಸ್ದ. ಇದರಿಂದಾಗಿನೇ ಡಾಕ್ಟರ್ ಕವಿತಾಗೆ ಮಿಸ್ಕ್ಯಾರೇಜ್ ಆಯ್ತು ಅಂತ ರಮೇಶ್ ಹತ್ರ ಹೇಳಿರ್ತಾನೆ. ಆನಂತರ ಕೊಮರಯ್ಯ ಸರ್ಪಂಚ್ ನ ಮಗಳನ್ನ ಕರ್ಕೊಂಡು ಹೋಗಿ ಕವಿತಾಳ ಪ್ಲೇಸ್ ಅಲ್ಲಿ ಇಟ್ಟು ಕವಿತಾಳನ್ನ ಅಲ್ಲಿಂದ ಎತ್ತಕೊಂಡು ಹೋಗಿರ್ತಾನೆ. ಹಾಗೇನೆ ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ಒಬ್ಬ ನರ್ಸ್ ಕೂಡ ಅವನಿಗೆ ಹೆಲ್ಪ್ ಮಾಡಿದ್ಲು ಅನ್ನೋದನ್ನ ಕೊಮರಯ್ಯ ಬಲ್ಜಿಗೆ ಹೇಳ್ತಾನೆ. ಇದೆಲ್ಲವನ್ನು ಕೂಡ ಕೇಳಿ ಶಾಕ್ ನಲ್ಲೇ ಇದ್ದಂತಹ ಬಲ್ಜಿ, ಕೊಮಿರಿ ಕವಿತಾಳ ಹೊಟ್ಟೆಯಲ್ಲಿದ್ದಂತ ಮಗುವನ್ನ ಅಬಾರ್ಷನ್ ಮಾಡಿಸಿಕೊಂಡಾಗ್ದಿಯಾ, ಹಾಗೇನೆ ನೀನು ಕೊಂದಿದ್ದು ಕವಿತಾನಲ್ವಾ ಆ ಸರ್ಪಂಚ್ ಮಗಳನ್ನ ಅಂತ ಕೇಳ್ತಾನೆ. ಅದಕ್ಕೆ ಕೊಮರಯ್ಯ, ಹೌದು, ನಾನು ಆ ಸರ್ಪಂಚ್ ಮಗಳನ್ನ ಕೊಂದು ಹಾಕಿ ಕವಿತಾಳನ್ನ ನನ್ನ ದೊಡ್ಡಪ್ಪನ ಹತ್ರ ಕರ್ಕೊಂಡು ಹೋಗಿದ್ದೆ ಮತ್ತು ಅವಳ ಮೇಲೆ ಕ್ಷುದ್ರ ಪೂಜೆಗಳನ್ನು ಮಾಡಿ ಅವಳನ್ನು ಬದುಕಿಸ್ಕೊಂಡೆ. ಇನ್ನು ಆ ನೆಕ್ಸ್ಟ್ ಡೇ ಹಾಸ್ಪಿಟಲ್ನಲ್ಲಿ ಸರ್ಪಂಚ್ನ ಮಗಳು ಸತ್ತು ಹೋದ ನಂತರ ಅವಳ ಚಿತೆ ಎತ್ತರಕ್ಕೆ ಹೋಗಿ ಕ್ಷುದ್ರ ಪೂಜೆಯನ್ನು ಮಾಡಿದೆ. ಆದರೆ ಆ ಟೈಮಲ್ಲಿ ರಮೇಶ್ ನನ್ನ ಮೇಲೆ ಅಟ್ಯಾಕ್ ಮಾಡಿ ನನಗೆ ಬೆಂಕಿ ಇಟ್ಟ. ಆದರೆ ಆ ಟೈಮಲ್ಲಿ ನಾನು ಏನೇನು ಮಾಡಿ ಆ ಸ್ಮಶಾನವನ್ನು ಕಾಯ್ತಾ ಇದ್ದಂಥ ಮಲ್ಲಿಯನ್ನ ಆ ಬೆಂಕಿ ಇಳಕ್ಕೆ ತಳ್ಳಿ ನನ್ನ ಪ್ರಾಣವನ್ನು ಉಳಿಸ್ಕೊಂಡೆ ಅಂತ ಹೇಳ್ತಾನೆ. ಆ್ಯಂಡ್ ಆ ನೆಕ್ಸ್ಟ್ ಡೇ ನಾನು ನಮ್ಮ ದೊಡ್ಡಪ್ಪ ಹೇಳಿದಂತೆ ಅಲ್ಲಿದ್ದಂಥ ರೈಲ್ವೆ ಸ್ಟೇಷನ್ಗೆ ಹೋದೆ. ಹಾಗೇನೆ ಅವರು ನನ್ನ ಕೈಗೆ ಒಂದು ತಾಯ್ತವನ್ನು ಕಟ್ಟಿ ಮತ್ತು ಮಂತ್ರಿಸಿದ್ದಂತ ಒಂದಷ್ಟು ತೀರ್ಥವನ್ನು ಕೊಟ್ಟು ಡೈಲಿ ಮರೆಯದಂತೆ ಈ ತೀರ್ಥವನ್ನು ತಗೊಳ್ಬೇಕು ಅಂತ ಹೇಳಿದ್ರು. ಇನ್ನು ಅಷ್ಟರಲ್ಲಾಗಲೇ ಕವಿತಾಳ ಮೇಲೆ ವಶೀಕರಣ ವಿದ್ಯೆಯನ್ನು ಪ್ರಯೋಗಿಸಿ ನಮ್ಮ ದೊಡ್ಡಪ್ಪ ಅವಳನ್ನು ಕೂಡ ನನ್ನ ಜೊತೆಯಲ್ಲೇ ಕಳಿಸ್ಕೊಟ್ಟ ಅಂತ ಹೇಳ್ತಾನೆ. ಆ ನಂತರ ನಾವಿಬ್ರು ಕೂಡ ಕೇರಳಕ್ಕೆ ಬಂದ್ವಿ. ಆಮೇಲೆ ಕವಿತಾ ಕೂಡ ನನ್ನನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು. ಅವತ್ತಿನಿಂದ ನಾವಿಬ್ರು ಖುಷಿಯಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮತ್ತೊಂದ್ ಕಡೆ ನಾವು ದೇವನನ್ನ ನೋಡ್ತೇವೆ. ಆಗ ಅಲ್ಲಿಗೆ ಬಂದಂತ ಅವನ ಪಿಎ, ಸರ್ ನೀವು ಪ್ರಕಾಶ್ನನ್ನ ಯಾಕೆ ಕೊಲ್ಬೇಕಂತ ಆರ್ಡರ್ ಮಾಡಿದ್ರಿ ಅಂತ ಕೇಳ್ತಾಳೆ. ಆಗ ದೇವ್ ನಡೆದಂತ ಸ್ಟೋರಿಯನ್ನ ಹೇಳತೊಡಗ್ತಾನೆ. 6 ತಿಂಗಳುಗಳ ಹಿಂದೆ ದೇವ್ ಹತ್ರಕ್ಕೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 2 ಯುವತಿಯರು ಬಂದಿರ್ತಾರೆ. ಅದರಲ್ಲಿ ಸಿಮ್ರನ್ ಕೂಡ ಇರ್ತಾಳೆ. ಇನ್ನು ಅಲ್ಲಿದ್ದಂತ ಯುವತಿ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ಮಾತಾಡ್ತಾ, ಸರ್ 17th century ಕೇರಳದ ಮಾರ್ತಾಂಡವರ್ಮ ಆ ದೇವಸ್ಥಾನದ ಕೆಳಗೆ ತುಂಬಾ ಅತ್ಯಮೂಲ್ಯವಾದಂತಹ ನಿಧಿಯನ್ನ ಬಚ್ಚಿಟ್ಟ. ಆದ್ರೆ 100 ವರ್ಷಗಳಾದ್ರೂ ಕೂಡ ಆ ನಿಧಿ ಅದೇ ಟೆಂಪಲ್ ನ ಒಳಗೆ ಇದ್ದಿದ್ದರಿಂದ ಆ ದೇವಸ್ಥಾನದ ಸುತ್ತಮುತ್ತ ಒಂದಷ್ಟು ಬದಲಾವಣೆಗಳಾದವು. ಅಂದ್ರೆ ಅಲ್ಲೆಲ್ಲ ಹೊಸತರನಾದಂತ ಮರಗಳು ಬೆಳೆಯತೊಡಗಿದ್ವು, ಹೊಸದಾದಂತ ಜೀವ ಸಂಕುಲ ಕಾಣಿಸ್ಕೊಳ್ಳತೊಡಗಿತು ಅಂತ ಹೇಳ್ತಾಳೆ. ಅದಕ್ಕೆ ದೇವ್, ಸರಿ ಹಾಗಾದ್ರೆ ಇದನ್ನೆಲ್ಲ ನನಗ್ಯಾ ಕೇಳ್ತಾ ಇದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಆ ಯುವತಿ, ಸರ್ ಇದೇ ತರಹದ ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಪತ್ತನ್ನು ರೀಸೆಂಟ್ ಆಗಿ ನಮ್ಮ ಟೀಮ್ ಜಾಸ್ತಿಪಲ್ಲಿಯಲ್ಲಿರುವಂತ ದೇವಾಲಯದ ಸುತ್ತಮುತ್ತ ಶೋಧನೆ ಮಾಡ್ತು ಅಂತ ಹೇಳ್ತಾಳೆ. ಆಗ ದೇವ್, ಈ ಜಾಸ್ತಿಪಲ್ಲಿ ಟೆಂಪಲ್ಗೆ ಮತ್ತು ಆ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಏನಾದರೂ ಸಂಬಂಧವಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಯುವತಿ ಹೇಳ್ತಾಳೆ, ಹೌದು ಸರ್,
ಕೇರಳ ರಾಜ ಮಾರ್ತಾಂಡವರ್ಮ ಅನಂತ ಪದ್ಮನಾಭ ಸ್ವಾಮಿಯ ಗುಡಿಯ ರೀತಿನೇ ಇನ್ನು 12 ದೇವಾಲಯಗಳನ್ನ ಕಟ್ಟಿಸಿದ್ದಾನೆ ಮತ್ತು ಅವುಗಳೆಲ್ಲದರಲ್ಲೂ ಕೂಡ ಮಹಾವಿಷ್ಣುವಿನ ವಿಗ್ರಹಗಳಿದ್ದಾವೆ. ಹಾಗೆಯೇ ಜಾಸ್ತಿಪಲ್ಲಿಯಲ್ಲೂ ಕೂಡ ಒಂಟಿಕಾಲ ಮೇಲೆ ನಿಂತಿರುವಂತಹ ವಿಷ್ಣು ಮೂರ್ತಿಯ ವಿಗ್ರಹವಿದೆ. ಸೊ ನಮ್ಮ ರಿಸರ್ಚ್ ಪ್ರಕಾರ ಈ ಜಾಸ್ತಿಪಲ್ಲಿ ದೇವಾಲಯದಲ್ಲಿ ನಾವ್ಯಾರು ಕೂಡ ಊಹಿಸಲಾಗದಷ್ಟು ನಿಧಿ ಇದ್ದೇ ಇರುತ್ತೆ ಅಂತಳೆ. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಟೀಮ್ನಲ್ಲಿ ಯಾರಾದರೂ ಒಬ್ರು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಆಗ ದೇವ್ ತಕ್ಷಣ ಜಾಸ್ತಿಪಲ್ಲಿ ಸರ್ಪಜ್ಞನ ಆಫೀಸಿಗೆ ಕರೆಸಿ ನೀವು ನಿಮ್ಮ ಊರಿನ ದೇವಾಲಯವನ್ನು ಯಾಕೆ ಕ್ಲೋಸ್ ಮಾಡಿಸಿದ್ದೀರಿ ಅಂತ ಕೇಳ್ತಾನೆ. ಅದಕ್ಕೆ ಆ ಸರ್ಪಂಚ್ ಹೇಳ್ತಾನೆ, ಸರ್ ನಮ್ಮೂರಿನ ದೇವಸ್ಥಾನದಲ್ಲಿರುವಂಥ ದೇವರು ಒಂಟಿ ಕಾಲಿನ ಮೇಲೆ ನಿಂತ್ಕೊಂಡಿದ್ದಾರೆ, ಅದರಿಂದ ಊರಿಗೆ ಒಳ್ಳೇದಾಗೋದಿಲ್ಲ ಅಂತ 100 ವರ್ಷಗಳ ಹಿಂದೆಯೇ ಆ ದೇವಸ್ಥಾನವನ್ನು ಮುಚ್ಚಿದ್ದಾರೆ. ಆದರೂ ಕೂಡ ನಮ್ಮ ದೇವಸ್ಥಾನಕ್ಕೂ ನಿಮಗೂ ಏನು ಸಂಬಂಧ ಅಂತ ಕೇಳ್ತಾನೆ. ಅದಕ್ಕೆ ದೇವ್ ಹೇಳ್ತಾನೆ, ಅದೆಲ್ಲ ಕೂಡ ನಿನಗೆ ಅನವಶ್ಯಕ, ನಾವು ಮತ್ತು ನಮ್ಮ ಟೀಮ್ ಒಂದು ಸ್ವಲ್ಪ ಕಾಲ ಆ ದೇವಸ್ಥಾನವನ್ನು ಸ್ಟಡಿ ಮಾಡಬೇಕು, ಹಾಗಾಗಿ ಅದರ ಬದಲಿಗೆ ನಿನಗೆ 5 ಕೋಟಿ ಕೊಡ್ತೀವಿ ಅಂತ ಹೇಳ್ತಾನೆ. ಆದರೆ ಸರ್ಪಂಚ್ ಮಾತ್ರ ಅವನ ಆಫರನ್ನು ಒಪ್ಪಿಕೊಳ್ಳದೆ ದೇವರ ಜೊತೆ ಈಗೆಲ್ಲ ಆಟವಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ದೇವ್, ಹಾಗಾದರೆ ಇನ್ನೊಂದು ಆಫರ್ಗೆ ಬರೋಣ, ಈ ಸಾರಿ ನಾವು ನಿಮಗೆ 20 ಕೋಟಿ ಕೊಡ್ತೀವಿ ಅಂತಾನೆ. ಅದನ್ನು ಕೇಳಿ ಆಶ್ಚರ್ಯವಾದರೂ ಕೂಡ ಆ ಆಫರನ್ನು ಒಪ್ಕೊಂಡಂಥ ಸರ್ಪಂಚ್, ಸರ್ ನಮ್ಮೂರು ದೇವಸ್ಥಾನದಲ್ಲಿ ಅಷ್ಟೊಂದು ಬೆಲೆ ಬಾಳುವಂಥದ್ದು ಏನಿದೆ ಸರ್ ಅಂತಾನೆ. ಆದರೆ ಯಾರು ಕೂಡ ಏನು ಹೇಳೋದಿಲ್ಲ. ಆಗ ದೇವ್ ತನ್ನ ಸ್ಟೂಡೆಂಟ್ ಆದಂಥ ಸಿಮ್ರನ್ನ ಸರ್ಪಂಚ್ನ ಮಗಳಂತೆ ಜಾಸ್ತಿ ಪಲ್ಲಿಗೆ ಕಳಿಸ್ಕೊಡ್ತಾನೆ. ಇನ್ನು ದೇವಾಲಯದೊಳಗೆ ಹೋದ ತಕ್ಷಣ ಸಿಮ್ರನ್ ಅದರೊಳಗೆ ಏನಾದರೂ ಸಿಗ್ಬೋದಾ ಅಂತ ಹುಡುಕಾಟ ತೊಡಗ್ತಾಳೆ. ಆಗ ಸಿಮ್ರನ್ಗೆ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಕಾಣಿಸಿದಂತಹ ಕೆಲವೊಂದಷ್ಟು ಗುರುತುಗಳು ಅಲ್ಲಿ ಕಾಣಿಸ್ತವೆ. ತಕ್ಷಣ ಅವಳು ಅದೆಲ್ಲವನ್ನು ಕೂಡ ತನ್ನ ಬಾಸ್ ಹತ್ರ ಹೇಳ್ಕೊಳ್ತಾಳೆ. ಅದೇ ಟೈಮಲ್ಲಿ ದೇವಾಲಯದೊಳಕ್ಕೆ ಬಂದಿದ್ದಂತಹ ಕುಮಿರಯ್ಯ ಅದೆಲ್ಲವನ್ನು ಕೂಡ ಕೇಳಿಸಿಕೊಂಡು ಶಬ್ದ ಮಾಡತೊಡಗ್ತಾನೆ. ಇದರಿಂದ ದಿಗಿಲುಗೊಂಡಂತ ಸಿಮ್ರನ್ ಆ ದೇವಾಲಯದಿಂದ ಹೊರಕ್ಕೆ ಓಡಿ ಹೋಗ್ತಾಳೆ. ನೆಕ್ಸ್ಟ್ ಡೇ ದೇವ್ ಸರ್ಪಂಚ್ಗೆ ಕಾಲ್ ಮಾಡಿ, ಸರ್ಪಂಚ್ ನಿಮ್ಮೂರಿನ ದೇವಾಲಯವನ್ನು ಅಗಿಬೇಕು, ಸೊ ಅದಕ್ಕೇನು ಬೇಕೋ ಅದನ್ನು ಅರೇಂಜ್ ಮಾಡಿಡು ಅಂತ ಹೇಳ್ತಾನೆ. ತಕ್ಷಣ ಸರ್ಪಂಚ್ ತನ್ನ ಮನುಷ್ಯರಿಗೆ ಹೇಳಿ ಆ ದೇವಾಲಯವನ್ನು ಅಗಿಯೋದಕ್ಕೆ ಒಪ್ಪಿಸ್ತಾನೆ. ಆನಂತರ ಸರ್ಪಂಚ್ ಸಿಮ್ರನ್ ಹತ್ರಕ್ಕೆ ಹೋಗಿ ಹೇಳಬೇಕು ಅಂದ್ಕೊಳ್ತಾನೆ. ಆದರೆ ಸಿಮ್ರನ್ ಬಾಡಿ ಪೂರಾ ಏನೋ ಗೊತ್ತಾಗದಂಥ ರ್ಯಾಷಸ್ ಆಗಿರ್ತವೆ. ಇದರಿಂದ ತುಂಬ ಭಯಪಟ್ಟಂತಹ ಸರ್ಪಂಚ್ ತಕ್ಷಣ ದೇವಾಲಯದ ಕಡೆ ಹೊರಡ್ತಾನೆ. ಆದರೆ ದುರದೃಷ್ಟವಶ ಅವನ ಕಾರು ಆಕ್ಸಿಡೆಂಟ್ ಆಗಿ ಆ ಸರ್ಪಂಚ್ ಅಲ್ಲೇ ಸತ್ತು ಹೋಗ್ತಾನೆ. ಇನ್ನು ಸರ್ಪಂಚ್ ಸತ್ತು ಹೋದ ನಂತರ ರ್ಯಾಷಸ್ಗಳಿಂದ ಬಳಲ್ತಾ ಇದ್ದಂತಹ ಸಿಮ್ರನ್ ಹೈದರಾಬಾದ್ಗೆ ಹೋಗೋದಕ್ಕಂತ ಕುಮರಯ್ಯನ ಆಟೋವನ್ನು ಹತ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ದೇವ್ ಆ ಊರಿಗೆ ಹೊಸದಾಗಿ ನೇಮಕವಾಗಿದ್ದಂತ ಸರ್ಪಂಚ್ ಅನ್ನ ಮೀಟ್ ಮಾಡಿ ನಿಮ್ಮ ದೇವಸ್ಥಾನ ನಮ್ಮ ಸಂಶೋಧನೆಗೆ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಸರ್ಪಂಚ್ ಹಾಗಾದ್ರೆ 5 ಕೋಟಿ ಖರ್ಚಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ದೇವ್ 5 ಅಲ್ಲ 10 ಕೊಡ್ತೀನಿ, ಆದ್ರೆ ಈ ವಿಷಯ ನಿಮ್ಮೂರಿನ ಜನರಿಗೆ ಗೊತ್ತಾಗದಂತೆ ನೋಡ್ಕೋ ಅಂತಾನೆ. ಇನ್ನು 10 ಕೋಟಿ ಎನ್ನುತ್ತಲೇ ಆ ಸರ್ಪಂಚ್ ಆರಾಮಾಗಿ ಒಪ್ಕೊಳ್ತಾನೆ. ಆದ್ರೆ ಮಾರನೇ ದಿನ ಬೆಳಿಗ್ಗೆನೆ ಆ ಗುಡಿಯೊಳಗೆ ಸತ್ತು ಹೋಗ್ತಾನೆ. ಇದರಿಂದಾಗಿ ತುಂಬಾ ಸಿಟ್ಟಾಗಿ ಹೋದಂತಹ ಈ ದೇವ್ ಆ ದೇವಸ್ಥಾನದೊಳಗಿನ ನಿಧಿಯನ್ನ ತೆಗೆಯುವಂತ ಶಕ್ತಿವಂತ ಯಾರು ಕೂಡ ಇಲ್ವಾ ಅಂತ ಬೇಜಾರಾಗ್ತಾ ಇರ್ತಾನೆ. ಆದ್ರೆ ಅವನ ಪಕ್ಕದಲ್ಲಿದ್ದಂಥ ವ್ಯಕ್ತಿ ಒಬ್ಬ ಇದ್ದಾನೆ ಅಂತ ಹೇಳ್ತಾನೆ. ಸೊ ಸೀನ್ ಪ್ರೆಸೆಂಟ್ಗೆ ಬರುತ್ತೆ. ಕುಮರಿಯ ಮತ್ತು ಬಲ್ಜಿ ಹಾಗೆ ನಡೀತಾ ಹೋಗ್ತಾ ಇರ್ತಾರೆ. ಆಗ ಬಲ್ಜಿ ಹೇಳ್ತಾನೆ, ಅರೆ ಕುಮರಿ, ನೀನು ಕವಿತಾಳನ್ನ ಇಷ್ಟೊಂದು ಕಷ್ಟಪಟ್ಟು ಕೇರಳಗೆ ಕರ್ಕೊಂಡು ಬಂದಿದ್ದು ಅವಳನ್ನ ಕೊಲ್ಲೋದಕ್ಕ ಅಂತ ಕೇಳ್ತಾನೆ. ಅದಕ್ಕೆ ಕುಮರಿ, ಹೌದು ಕೊಲ್ಲೋದಕ್ಕೇನೆ, ಆದ್ರೆ ಅವಳನ್ನ ಕೊಂದು ತುಂಬಾ ದಿನಗಳಾಗೋಯ್ತು ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಬಲ್ಜಿಯ ನರಗಳು ಶೇಕ್ ಆಗತೊಡಗ್ತವೆ. ಆಗಲೇ ನಾವು ಕೋಮಿರಿ ಕವಿತಾಳನ್ನು ಏಕೆ ಕೊಂದ ಅನ್ನೋದನ್ನು ನೋಡ್ತೇವೆ. ಒಂದು ರಾತ್ರಿ ಕವಿತಾ ಕುಮರಯ್ಯನನ್ನು ತುಂಬ ಪ್ರೀತಿಯಿಂದ ಹತ್ರಕ್ಕೆ ಎಳೆದುಕೊಳ್ತಾಳೆ.